ವೆಲ್ಕಮ್ ಬ್ಯಾಕ್ ಟು ಕೆ ಎಲ್ ಟಿ ಸಿ ಖಾಲಿಜ್ ಲ್ಯಾಂಗ್ವೇಜ್ ಟೀಚಿಂಗ್ ಕೋರ್ಸ್ ಈ ವಿಡಿಯೋದಲ್ಲಿ ನಾವು ಎಫ್ ಐ ಎನ್ ಎಲ್ ಇ ಪದವನ್ನು ಬ್ರಿಟಿಷ್ ಇಂಗ್ಲಿಷ್ ಮತ್ತು ಅಮೆರಿಕ ಇಂಗ್ಲಿಷ್ ನಲ್ಲಿ ಏನು ಉಚ್ಚಾರಣೆ ಮಾಡ್ತಾರೆ ಅದರ ಬಗ್ಗೆ ತಿಳ್ಕೊಳೋಣ ಈ ಪದವನ್ನು ಬ್ರಿಟಿಷ್ ಇಂಗ್ಲಿಷ್ ನಲ್ಲಿ ಫಿನಾಲಿ ಅಂತ ಉಚ್ಚಾರಣೆ ಮಾಡ್ತಾರೆ ಇದರಲ್ಲಿ ಸೆಕೆಂಡ್ ಸಿಲೆಬಲ್ ಸ್ಟ್ರೆಸ್ ಇರೋದು ಫಸ್ಟ್ ಸಿಲೆಬಲ್ ಎಫ್ ಫಾಸ್ಟ್ ಶಬ್ದ ಆದ್ಮೇಲೆ ಲೆಟ್ರಿ ಐನ ಇ ಶಬ್ದ ಬಳಸ್ತೀವಿ ಫಿ ಆಗುತ್ತೆ ನೆಕ್ಸ್ಟ್ ಸ್ಟ್ರೆಸ್ಟ್ ಸಿಲೆಬಲ್ ನಲ್ಲಿ ಲೆಟರಿನ್ ಶಬ್ದ ಆದ್ಮೇಲೆ ಲೆಟ್ರಿ ಏನ ಆ ಶಬ್ದ ಬಳಸ್ತಾರೆ ನಾ ಆಗುತ್ತೆ ಲೆಟ್ರಿಯಲ್ ಲ ಶಬ್ದ ಬಂದು ಲೆಟ್ರಿನ ಇ ಶಬ್ದ ಬಳಸ್ತಾರೆ ಲಿ ಆಗುತ್ತೆ ಫಿನ್ನಾಲಿ ಹೀಗೆ ಉಚ್ಚಾರಣೆ ಬರುತ್ತೆ ಬಟ್ ಅಮೇರಿಕ ಇಂಗ್ಲೀಷ್ನಲ್ಲಿ ಈ ಪದವನ್ನು ಫಿನ್ಯಾಲಿ ಅಂತ ಉಚ್ಚಾರಣೆ ಮಾಡ್ತಾರೆ ಇದರಲ್ಲಿ ಲೆಟ್ರಿಯನ್ನ ಆದಮೇಲೆ ಲೆಟ್ರಿಯನ್ನು ಎ ಶಬ್ದ ಬಳಸ್ತಾರೆ ಫಿನ್ಯಾಲಿ ಹೀಗೆ ಉಚ್ಚಾರಣೆ ಬರುತ್ತೆ ಬ್ರಿಟಿಷ್ ಇಂಗ್ಲೀಷ್ ಫಿನ್ನಾಲಿ ಅಮೇರಿಕ ಇಂಗ್ಲೀಷ್ ಫಿನ್ಯಾಲಿ ಈ ಥರ ಉಚ್ಚಾರಣೆ ಬರುತ್ತೆ ಹೋಪ್ ಯು ಗಟ್ ದಟ್ ನಿಮ್ಮ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಮಾಡ್ಕೊಳ್ಳಲು ಟಿ ಸಿ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ವೀಡಿಯೋಸ್ ನೋಡ್ತಾ ಇದ್ವಿ ಥ್ಯಾಂಕ್ ಯು